ಸ್ವಲ್ಪ ಸೈಡಿಗೆ ನಿಂತ್ಕೊಳ್ರಿ, ಸ್ವಲ್ಪ ಹಿಂದಿಗೆ ನಿಂತ್ಕೊಳ್ಳಿಪ್ಪ, ಹಿಂದಿಗೆ ನಿಂತ್ಕೊಳ್ಳಿ, ಕರಗಣ್ಣ, ಮುನ್ರಾಜು, ಬಾಬಾಜನಣ್ಣ ಎಲ್ಲ ಇವ್ರ ನೇತೃತ್ವದಲ್ಲಿ, ಮಂಜುನಾಥ ಅಣ್ಣ ಎಲ್ಲರ ನೇತೃತ್ವದಲ್ಲಿ, ಎಲ್ಲರ ನೇತೃತ್ವದಲ್ಲಿ ಇವತ್ತೆಲ್ಲರೂ ಸೇರ್ಪಡೆ ಆಗಿದ್ದಾರೆ. ನಮ್ಮ ಯುವ ಮುಖಂಡರಾದ ಮುನ್ರಾಜಣ್ಣ ಅವ್ರ ತಂಡದ ಹುಡುಗರೆಲ್ಲ, ಅವ್ರಿಗೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾನು ನಮ್ಮ ವಿಶೇಷವಾಗಿ ಭಾಗದ ನಮ್ಮ ಮುಖಂಡರಾದಂಥ ದುಂತಳ್ಳಿ ರವಿ ಅಣ್ಣ ಅವ್ರಿಗೆ ಧನ್ಯವಾದ ಅರ್ಪಿಸ್ತಾ, ನಾನು ಅಡವಿಯರ ಗೊಲ್ಲಾರಲ್ಲಿ ಜನತೆಗೆ ಹೇಳೋದಿಷ್ಟೇ, ಅಭಿವೃದ್ಧಿ ಈಗ ನನ್ನ ಗೆದ್ದ 10 ತಿಂಗಳಾಗಿದೆ. ಆಂಬ್ಯುಲೆನ್ಸ್ ಬಿಟ್ಟಿದ್ದೀನಿ, ಸೀರೆ ಕೊಟ್ಟಿದ್ದೀನಿ, ನಿಮ್ಮ ಮಕ್ಕಳಿಗೆ ಬಟ್ಟೆ ಕೊಟ್ಟಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅದ್ರ ಜೊತೆ ಏನೆಲ್ಲ ಅಭಿವೃದ್ಧಿ ಮಾಡಬೇಕು, ನಮ್ಮ ಹುಡುಗರು ಏನೆಲ್ಲ ಸಹಾಯ ಮಾಡಬೇಕು, ನಿಮ್ಮನ್ನ ಕಷ್ಟ ಸುಖ ನಾನು ಕಾಪಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬರ್ತೀವಿ ನಾವೆಲ್ಲ ಅಣ್ಣ ತಮ್ಮ. ನನಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತ, ನಾನು ಅವ್ರ ಆದರ್ಶಗಳನ್ನ ರೂಪಿಸ್ಕೊಂಡಿರೋನು. ಅವ್ರು ಬರೆದಿರೋ ಸಂವಿಧಾನದಿಂದ ನಾನಿವತ್ತು MLA ಆಗಿದ್ದೀನಿ. ಅವ್ರ ಆದರ್ಶಗಳನ್ನ ಪಾಲಿಸ್ಕೊಂಡು ನಾವೆಲ್ಲರೂ ಜೊತೆಯಲ್ಲಿ ಹೋಗೋಣ. ನನಗೇನಿಲ್ಲ, ಬಡವ್ರ ಮಕ್ಕಳು IIT ಹೋಗಬೇಕು, AIIMS ಹೋಗಬೇಕು, ಕೂಲಿ ಮಾಡೋರ ಮಕ್ಕಳು ಈ ದೇಶದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು, ಹಳ್ಳಿಗಳಲ್ಲಿ ಕಷ್ಟಪಟ್ಟು ಬೆಳೆದಂಥ ಅವ್ರ ಮಕ್ಕಳು ಏನಾದರೂ ಸಾಧಿಸ್ಬೇಕು. ಇವತ್ತು ನೋಡಿ, ನಿಮ್ಮ ಭಾಗದ ಎಷ್ಟೋ ಜನ ಮಕ್ಕಳಿಗೆ ನಾನು CET NEET ಕೋಚಿಂಗ್ ಕೊಡ್ತಾ ಇದ್ದೀನಿ ತಮ್ಮದು, ನಿಮಗೆಲ್ಲ ಗೊತ್ತಿರಬೇಕು. SLC ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಇದೆಲ್ಲ ಯಾಕೆ ಮಾಡ್ತಿದ್ದೀನಿ, ನಮ್ಮ ಬಡವ ಮಕ್ಕಳು ಬೆಳಿಬೇಕು ಅಂತ. ನಿಮ್ಮ ಆಶೀರ್ವಾದ ಇರಲಿ. ಏನು ಮಾಡ್ತೀರೋ, ರಕ್ಷಾರಾಮೆ ಅವ್ರಿಗೆ ಕ್ರಮಸಂಖ್ಯೆ 3, ಮನೆ ಮನೆಗೂ ಹೋಗಿ ನೆಂಟ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ 3 ಲಕ್ಷ ಓಟ್ ಲೀಡಲ್ಲಿ ನಾವು ರಕ್ಷಾರಾಮೆ ಅವ್ರನ್ನ ಈ ಸಲ ಗೆಲ್ಲಿಸ್ಬೇಕು. ಗೆಲ್ಲಿಸ್ತೀರ ತಾನೆ?
ಕಾಂಗ್ರೆಸ್. ಮಾತ್ರ ಮುಖ್ಯ.